नमस्कार वीक्षक रघु एजुकेयर एंड पब्लिक इनफार्मेशन चैनल के स्वागत। राज्य रैत समुदाय के पीएम किसान सम्मान निधि योजना अडियल मत प्रमुख सी सूदी है। हाउ पीएम किसान सम्मान निधि योजना 14ने कंचिन हण बिगड़ू रैतर बैंक खाते हण जमे बे विवरवान रैतर रैतर मकड़े वीडियो लाइक स्किप वीडियो कोने वर्गू नोड़ ಮಾಹಿತಿಯನ್ನು ತಿಳಿದುಕೊಳ್ಳಿ। ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ। ಹೌದು ರೈತ ಬಾಂಧವರೇ, ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಅಡಿಯಲ್ಲಿ 14ನೇ ಕಂತಿನ ಹಣ ಬಿಡುಗಡೆಯಾಗುತ್ತಿದ್ದು ಯಾವ ಯಾವ ರೈತರಿಗೆ 14ನೇ ಕಂತಿನ 2000 ರೂಪಾಯಿ ಹಣ ಸಿಗಲಿದೆ ಎಂಬುದನ್ನು ರೈತರು ತಮ್ಮ ಸ್ಥಿತಿಯನ್ನ ತಾವೇ ಪರಿಶೀಲಿಸಿಕೊಳ್ಳಬಹುದು। ಹೌದು, ಇದುವರೆಗೂ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆ ಅಡಿಯಲ್ಲಿ 13ನೇ ಕಂತಿನವರೆಗೆ ಹಣವನ್ನ ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ। ಇದೀಗ 14ನೇ ಕಂತಿಗಾಗಿ ರೈತರು ಕಾಯುತ್ತಿದ್ದು ಅದು ಕೂಡ ಅತಿ ಶೀಘ್ರದಲ್ಲಿಯೇ ಬಿಡುಗಡೆಯಾಗಲಿದ್ದು ಅರ್ಹ ರೈತರ ಪಟ್ಟಿಯನ್ನ ಪ್ರಕಟಿಸಲಾಗಿದೆ। ಈ ಅರ್ಹ ರೈತರ ಪಟ್ಟಿಯಲ್ಲಿ ಹೆಸರು ಇರುವ ರೈತರು 14ನೇ ಕಂತಿನ 2000 ರೂಪಾಯಿ ಹಣವನ್ನ ಪಡೆಯುತ್ತಾರೆ। ಈ ಪಟ್ಟಿಯಲ್ಲಿ ಯಾರ ಹೆಸರು ಇರುವುದಿಲ್ಲವೋ ಅಂತವರಿಗೆ 14ನೇ ಕಂತಿನ ಹಣ ಜಮಾವಾಗುವುದಿಲ್ಲ। ಹಾಗಾಗಿ ನೀವು ಅರ್ಹ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನ ಪರಿಶೀಲಿಸಿಕೊಳ್ಳಬೇಕು। ಇದಕ್ಕಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ ಗೆ ಹೋಗಬೇಕು। ಅಲ್ಲಿ ಫಾರ್ಮರ್ಸ್ ಕಾರ್ನರ್ ನಲ್ಲಿ ಕೆಳಗೆ ನೀಡಿರುವಂತಹ ಬೆನಿಫಿಷರಿ ಲಿಸ್ಟ್ ಅಂತ ಒಂದು ಆಯ್ಕೆ ಕಾಣುತ್ತದೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ತೆರೆದುಕೊಳ್ಳುವ ಪುಟದಲ್ಲಿ ನೀವು ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಹಾಗೂ ಕಂದಾಯ ಗ್ರಾಮಗಳನ್ನ ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ತೆರೆದುಕೊಳ್ಳುವ ಪುಟದಲ್ಲಿ ನಿಮ್ಮ ಗ್ರಾಮದಲ್ಲಿ ಇರುವ ಅರ್ಹ ರೈತರ ಪಟ್ಟಿ ಅಲ್ಲಿ ಕಾಣಸಿಗುತ್ತದೆ। ಅಲ್ಲಿ ಅನೇಕ ಪುಟಗಳಲ್ಲಿ ಅರ್ಹ ರೈತರ ಪಟ್ಟಿ ಇದ್ದು ನೀವು ಪ್ರತಿ ಪುಟದಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಎಂಬುದನ್ನ ಪರಿಶೀಲಿಸಿಕೊಳ್ಳಿ। ಅರ್ಹ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಯಾವುದೇ ಆತಂಕ ಇಲ್ಲದೆ 14ನೇ ಕಂತಿನ ಹಣ ಲಭ್ಯವಾಗುತ್ತದೆ। ಒಂದು ವೇಳೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ನೀವು ನಿಮ್ಮ ಬೆನಿಫಿಷರಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಂಡು ಯಾವ ದೋಷ ಇದೆ ಅನ್ನುವುದನ್ನ ಪತ್ತೆಹಚ್ಚಿ ಅದನ್ನು ಸರಿಪಡಿಸಿಕೊಂಡಲ್ಲಿ ನಿಮ್ಮ ಹೆಸರು ಸಹ ಅರ್ಹ ರೈತರ ಪಟ್ಟಿಯಲ್ಲಿ ಕಾಣಸಿಗುತ್ತದೆ। ಹೀಗೆ ಕೇಂದ್ರ ಸರ್ಕಾರವು ಅರ್ಹ ರೈತರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಈ ಪಟ್ಟಿಯಲ್ಲಿ ಹೆಸರು ಇರುವ ರೈತರಿಗೆ ಮಾತ್ರ 14ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿಯೇ ಜಮಾವಾಗಲಿದೆ। ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೆ ಶೇರ್ ಮಾಡಿ। ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು। Watching this video, please subscribe for more videos. If you like this video, click the like button and give your comments.